ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಮಳೆಯ ಅಬ್ಬರ ಮುಂದುವರೆದಿದೆ. ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ 3 ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದ ನದಿ ಡ್ಯಾಮ್ ನೀರನ್ನು, ಕೊಯ್ನಾ ಡ್ಯಾಮ್ ನೀರನ್ನು ಕೃಷ್ಣಾ ನದಿಗೆ ಬಿಡಲಾಗಿತ್ತು. ಸಾಕಷ್ಟು ಬೆಳಗಾವಿ ಭಾಗದ ಮತ್ತು ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಸೊ ಈಗ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕೆಲವು ಗ್ರಾಮಗಳು ನಡುಗಡ್ಡೆಯಾಗಿ ಮಾರ್ಪಟ್ಟಿದ್ದಾವೆ. ಮಾಂಜರಿ ಗ್ರಾಮದ ಹರಿತ ಕ್ರಾಂತಿ ನಗರ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಸುತ್ತಲೂ ನೀರು ತುಂಬಿಕೊಂಡಿದೆ. ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮಹಾರಾಷ್ಟ್ರದ ಮಳೆಯನ್ನು ನೀವು ಗಮನಿಸಿದ್ರಿ, ನಿನ್ನೆಯೆಲ್ಲ ಯಾವ ರೀತಿಯಾದಂಥ ದೊಡ್ಡ ಪ್ರವಾಹವೇ ಇಡೀ ಟೌನ್ ಅಲ್ಲಿ ಹೋಗಿತ್ತು ಅನ್ನುವಂಥದ್ದು. ಬೋಟ್ ವ್ಯವಸ್ಥೆ ಮಾಡಬೇಕು ಅಂತ ಈಗ ಸಾರ್ವಜನಿಕರು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ ನೀರಿನ ರಭಸ ಹೇಗಿದೆ, ಹೇಗೆ ತುಂಬಿ ಹರಿತಾ ಇದೆ. ಇಂಗಳಿ, ಶಿರಗೊಪ್ಪಿ, ಮಾಂಜರಿ ಗ್ರಾಮದ ಕಡೆಯಿಂದ ಬರುವಂತಹ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ರಸ್ತೆ ಯಾವುದು, ನೆಲ ಯಾವುದು, ನದಿ ಯಾವುದು ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ಪ್ರವಾಹದ ಭೀತಿ ಅಲ್ಲಿ ಆಗಿರುವಂಥದ್ದು. ಪ್ರವಾಹ ನೋಡ್ತಾ ಇದ್ದೀರಿ. ಸೊ ಜನಸಾಮಾನ್ಯ ಪ್ರದೇಶಗಳೆಲ್ಲವೂ ಕೂಡ ಇದೀಗ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಗ್ರಾಮಕ್ಕೆ ಭೇಟಿ ನೀಡಿದಂಥ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ TV5 ಜೊತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹರಿತ ಕ್ರಾಂತಿ ನಗರದ ನಿವಾಸಿಗಳು. ಸೊ ಹರಿತ ಕ್ರಾಂತಿ ನಗರದ ನಿವಾಸಿಗಳಿಗೆ ಈಗ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ದೀರಿ, ದೂರದ ಕಣ್ಣು ಕಾಣುವವರೆಗೂ ಕೂಡ ನೀರೋ ನೀರು. ಇಡೀ ಸಂಪೂರ್ಣ ಗ್ರಾಮ ಜಲಾವೃತವಾಗಿ ನಡುಗಡ್ಡೆಯಾಗಿದೆ. ಅಲ್ಲಲ್ಲಿ ಮಾತ್ರ ನಿಂತ್ಕೊಳ್ಳಬಹುದು ಅಂತಹ ಒಂದು ಪರಿಸ್ಥಿತಿ ಚಿಕ್ಕೋಡಿ ತಾಲೂಕಿನ ಜನತೆಗೆ ನಿರ್ಮಾಣ ಆಗಿದೆ. ನಮಗೆ ತೊಂದರೆ ಆಗಾಕದೈತ್ರಿ. ಏ ಫುಲ್ ಆದ ಎತ್ತರಿಲ್ಲ, ಏನಿಲ್ಲ. ಹಾಂ, ಶಾಲಿ ಹುಡುಗರಾದ ಅಲ್ಲೇ ಇದಾವೆ ನಮ್ಮ. ಹಾಂ, ಹಿಂಗೆಲ್ಲ ಪ್ರಾಬ್ಲಮ್ ಐತ್ರಿ ನಮ್ದು. ಎಷ್ಟು ಮಂದಿ ಐತ್ರಿ ಅಲ್ಲಿ? ಅಲ್ಲಿ 150 ಮಂದಿ ಐತ್ರಿಲ್ಲ. ಹಾಂ, ಅಲ್ಲಿ ಹುಡುಗರೆಲ್ಲ ಶಾಲಿ ಹೊಂಟಿದಾವೋ ಇಲ್ಲ? ಏ ಇಲ್ರಿ, ಮನ್ಯಾಗ ಇದಾವ್ರಿ. ಎಲ್ಲ ಮನ್ಯಾಗ ಇದಾವ್ರಿ? ಹಾಂ, ಮನ್ಯಾಗ ಇದಾವ್ರಿ. ಹಾಂ, ಕುಯ್ದವ್ರು ಮನ್ಯಾಗ. ಈಗ ಹೋಗಕ್ ಹಾದಿಲ್ರಿ? ಹಾದಿಲ್ರಿ. ಹಾಂ ಹಾಂ, ಇಲ್ರಿ. ನೀರು ಸುತ್ತ ಅಚ್ಚಿ ಅಚ್ಚಿಗೆ ಬಿ ಬೆಳಂಕಿ ಸರ ಐತ್ರಿ. ಅಚ್ಚಿ ಕಡೆ ನೀರು ಇದಾವ್ರಿ, ಈ ಕಡೆ ನೀರು ಇದಾವ್ರಿ. ಈಗ ಅಧಿಕಾರಿಗಳೆಲ್ಲ ಯಾರು ಬಂದಿಲ್ರಿ ಈ ಕಡೆ? ಹಾಂ, ಯಾರು ಇಲ್ರಿ. ನಿಮ್ಮ ಬಗ್ಗೆ ಯಾರು ಇದನ್ನು ದಾದ ತಗೊಂಡಿಲ್ಲ? ಇಲ್ರಿ ಇಲ್ರಿ. ಈಗ 150 ಮಂದಿ ರೀ. ಹಾಂ, ಈಗ ನೀರು ನಿಮ್ಮ ಮನೆತಾಗ ಬರಕ್ಕೆ ಇನ್ನಷ್ಟು ಐತ್ರಿ ಬಾಕಿ? ಇನ್ನ ಒಂದು ಮಾದರಿ ಗ್ರಾಮದಿಂದ ನಾವು ನಮ್ಮ ತೋಟಕ್ಕೆ ಹರಿತ ಕ್ರಾಂತಿಗೆ ಹೋಗ್ಬೇಕಾದ್ರೆ ರೀ, ಎಲ್ಲ ಕಡೆ ನೀರು ಬರ್ತಿದ್ರಿ. ಅಲ್ಲಿ ಹಾದಿ ಬಂದೈತಿ, ಒಂದು 50-60 ಮನೆಗಳು ಇದಾವ್ರಿ ಅಲ್ಲಿ. 4 ಮಂದಿ ಇದಾರು. ಅವ್ರು ಬರಬೇಕಾದ್ರೆ ಈ ನೀರು ಬರಬೇಕು. ಸುತ್ತಕ್ಕೆ ಬರಬೇಕಾದ್ರೆ ಒಂದು 2-3 ತಾಸು ಅಂದರೆ ನಾವು ಊರು ಬ್ಯಾಚ್ ಮುರ್ತೀವಿ. ತಿರುಗಿ ಹೋಗ್ಬೇಕಾದ್ರೆ ಪೂರ ಕತ್ಲೆ ಹಚ್ಚಿ ದನಗಳು ಹೊಸಬರಿ ಅದ ಹೆಂಗೆ ಆಗೋದ್ರಿ? ಅಲ್ಲಿ ಮೇವು ಮಾಡ್ಬೇಕು, ಎಲ್ಲ ಮಾಡ್ಬೇಕು ರೀ. ಹೊಲ ನೋಡ್ಬೇಕು ರೀ, ಮೋಟ್ರ್ ಇರಿಗೇಷನ್ ಮೋಟ್ರ್ ಮ್ಯಾಗ ಇರ್ಬೇಕು. ಇದ್ರ ಪ್ರಾಬ್ಲಮ್ ಆಗೈತಿ. ಹಾದಿ ಜರ ಏನರ ವ್ಯವಸ್ಥೆ ಮಾಡಿದ್ರೆ ಚಲೋ ಆಗತ್ತೆ. ಫುಲ್ ಕಟ್ಟಿದಾರಲ್ಲಕ್ಕೆ ರೀ, ಫುಲ್ ಕಟ್ಟಿದ ನಡುವ. ಎಸ್, ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ರವೀಂದ್ರ ಚೌಗುಲೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರವೀಂದ್ರ, ಈಗಾಗಲೇ 3 ದಿನಗಳ ಹಿಂದೆಯೇ ಎಚ್ಚರಿಕೆಯನ್ನು ಕೊಡಲಾಗಿತ್ತು ಚಿಕ್ಕೋಡಿ ಭಾಗದ ಜನತೆಗೆ. ಬಟ್ ಈಗ ಪ್ರವಾಹದ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗಿದೆ ಕೂಡ. ಸೊ ಅಲ್ಲಿನ ತಾಲೂಕಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಗುರುಪ್ರಸಾದ್, ಏನತ್ತಂದ್ರೆ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಕೃಷ್ಣಾ ನದಿ ದಡದ ಭಾಗದಲ್ಲಿರುವ ಗ್ರಾಮಗಳು ಪ್ರವಾಹ ಎದುರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಹರಿತ ಕ್ರಾಂತಿ ನಗರ ನಗರದ ಸುಮಾರು 150 ಜನಕ್ಕಿಂತ ಹೆಚ್ಚು ಇರುವ ಪ್ರದೇಶ ಅಲ್ಲಿ ಇದ್ದು, ಅಲ್ಲಿ ಈ ಸುತ್ತಮುತ್ತಲು ಅಂದ್ರೆ ಆ ನಗರಕ್ಕೆ ಬರುವಂತಹ ಎಲ್ಲ ರಸ್ತೆಗಳನ್ನು ಸಂಪೂರ್ಣ ನೀರಿನಿಂದ ಕಟ್ಟ ಬಂದಾಗಿದ್ದು, ಇದರಿಂದಾಗಿ ಜನರು ಅಸ್ವಸ್ಥಗೊಂಡಿದ್ದು, ಅಲ್ಲಿಂದ ಜನರಿಗೆ ಈ ಕಡೆ ಬರ್ಬೇಕಾದ್ರೆ ಬಂದ್ರೆ ನೀರಿನ ಮೂಲಕವೇ ಬರಬೇಕು, ಇಲ್ಲಾದ್ರೆ ಬೇರೆ ನೀರಿನ ಮೂಲ ನಡುವೆ ಹಾಯ್ದು ಬರ್ಬೇಕು, ಇಲ್ಲಾದ್ರೆ ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಹಾಗಾಗಿ ಅಷ್ಟೇ ಅಲ್ಲದೆ ಅಲ್ಲಿನ ಯಾರಾದ್ರೆ ಅನಾರೋಗ್ಯ ಕೆಟ್ಟರೆ ಅಲ್ಲಿನ ಪರಿಸ್ಥಿತಿಯು ಬಹಳ ಗಂಭೀರವಾಗುತ್ತದೆ ಅಂತಾನೆ ಹೇಳ್ಬೋದು. ಅಲ್ಲಿನ ಜನರು ಸಹಿತ ಯಾವ ಅಧಿಕಾರಿಗಳು ಬರ್ತಾರೆ ಎಂದ ಹಾತೊರೆ ಕಾಯ್ದು ನೋಡ್ತಾ ಇದ್ದಾರೆ. ಇನ್ನುವರೆಗೆ ಯಾವ ಒಬ್ಬ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿಲ್ಲ. ಹೀಗಾಗಿ ಜನರು ಆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರುಪ್ರಸಾದ್. ಓಕೆ, ಸೊ ಈಗ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ? ಯಾಕೆಂದ್ರೆ ಒಂದು ಗ್ರಾಮ, ಇಡೀ ಗ್ರಾಮ ಅಲ್ಲಿ ನಡುಗಡ್ಡೆ ಅಂತಾಗಿದೆ. ಎಲ್ಲೂ ಹೋಗುವಂತಹ ಪರಿಸ್ಥಿತಿ ಇಲ್ಲ, ಅವಕಾಶಗಳು ಕೂಡ ಇಲ್ಲ ಅಲ್ಲಿನ ಗ್ರಾಮಸ್ಥರಿಗೆ. ಅಧಿಕಾರಿಗಳು ಬಂದರೂ ಕೂಡ ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ. ಸೊ ಯಾಕೆ ಅಂತ? ಗುರುಪ್ರಸಾದ್, ಏಕೆಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಕಲ್ಲೋಳು ಭಾಗದಲ್ಲಿ ನೀರಿನ ಪ್ರವಾಹ ಜಾಸ್ತಿ ಆಗುತ್ತಿರುವುದರಿಂದ ಈ ಭಾಗವನ್ನು ಒಂದ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದು, ಅಥವಾ ಈ ಭಾಗದಲ್ಲಿ ಒಂದು ಬ್ರಿಡ್ಜ್ ಜನಕ್ಕೆ ಹೋಗಬೇಕಾದಂತ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಆ ಬ್ರಿಡ್ಜ್ ಸರಿಯಾಗಿ ನಿರ್ಮಾಣ ಆಗದೆ ಇರುವುದರಿಂದ ಸುತ್ತಮುತ್ತಲು ಎಲ್ಲ ನೀರು ಆವರಿಸಿದ್ದರಿಂದ ಓಕೆ, ಥ್ಯಾಂಕ್ ಯು ರವೀಂದ್ರ ಮಾಹಿತಿ.